ಕೊರೋನಾ ಎರಡನೇ ಅಲೆಯ ಆತಂಕ ಈಗಾಗಲೇ ಕಂಡುಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಏನು ಕೊರೋನಾ ಕರ್ಫ್ಯೂ ಕೂಡ ಜಾರಿಯಲ್ಲಿದೆ. ನಿನ್ನೆ ರಾತ್ರಿಯಿಂದ ಏನು ಕೊರೋನಾ ಎರಡನೇ ಅಲೆ 80 ರಿಂದ 120 ದಿನಗಳವರೆಗೆ ಇರಲಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮೇ ತಿಂಗಳಿನಲ್ಲಿ ಹೆಚ್ಚು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಸೂಚನೆ ಕೂಡ ಇದೆ. ತಾಂತ್ರಿಕ ಸಲಹಾ ಸಮಿತಿ ಪರಿಣಿತರು ಸೂಚನೆಯನ್ನ ನೀಡಿದ್ದಾರೆ ಅಂತ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಯ ನಂತರ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಹಿತಿಯನ್ನ ಹೇಳಿದ್ದಾರೆ. ಮೇ ಮೊದಲ ವಾರದಲ್ಲಿ ಕೊರೋನಾ ಹೆಚ್ಚಳ ಆಗುವ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ. ಹಾಗಾಗಿ ಮನೆಯಲ್ಲೇ ಇದ್ದು ಯುಗಾದಿ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಜನತೆಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು. ಲಾಕ್ಡೌನ್ ಸಂಬಂಧ ವರದಿಯನ್ನ ಕೊಡೋಕೆ ನಾವು ಕೇಳಿದ್ದೇವೆ. ವರದಿ ಬಂದ ನಂತರ ಸಿಎಂ ಜೊತೆ ಚರ್ಚೆಯನ್ನ ನಡೆಸುತ್ತೇವೆ ಅಂತ ಸುಧಾಕರ್ ಅವರು ಹೇಳಿದ್ದಾರೆ. ಈಗಾಗಲೇ ಈ ಕೊರೋನಾ ಕರ್ಫ್ಯೂ ಕೂಡ ಶುರುವಾಗಿದೆ. ಇನ್ನು 80 ರಿಂದ 120 ದಿನದವರೆಗೆ ಕೂಡ ಕೊರೋನಾ ಎರಡನೇ ಅಲೆಯ ಆತಂಕ ಇದೆ ಇರುತ್ತೆ. ಹಾಗಾಗಿ ಮೇ ತಿಂಗಳಲ್ಲಿ ಹೆಚ್ಚು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಸೂಚನೆ ಇರೋದ್ರಿಂದ ಕಟ್ಟುನಿಟ್ಟಿನ ನಿಯಮವನ್ನ ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಕೊರೋನಾ ಪ್ರೋಟೋಕಾಲ್ ಅನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಜೊತೆಗೆ ಯುಗಾದಿ ಹಬ್ಬ ಕೂಡ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಯುಗಾದಿ ಹಬ್ಬವನ್ನ ಮನೆಯಲ್ಲೇ ಆಚರಣೆ ಮಾಡಿ ಅಂತ ಕೂಡ ಬೆಂಗಳೂರಿನ ಜನತೆಗೆ ರಾಜ್ಯದ ಜನತೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಎಲ್ಲಾ ತಾಂತ್ರಿಕ ಸಲಹಾ ಸಮಿತಿಯವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿದಂತ ವಿಷನ್ ಗ್ರೂಪ್ನ ಎಲ್ಲ ಪರಿಣಿತರು ಈಗ ಮೇ ತಿಂಗಳು ಕೊನೆವರೆಗೂ ಕೂಡ ನಮಗೆ ಎಚ್ಚರಿಕೆಯಿಂದ ಇರಬೇಕು. ಹೆಚ್ಚಾಗಲಿಕ್ಕೆ ಇದು ಇನ್ನೂ ಕೂಡ ಪ್ರಾರಂಭ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಬರುವಂತ 2-3 ವಾರಗಳಲ್ಲಿ ಪೀಕ್ ಕಾಣಿಸಬಹುದು. ಮೇ ಮೊದಲನೇ ವಾರದಲ್ಲಿ ಪೀಕ್ ಕಾಣಿಸಬಹುದು. ಜಾಸ್ತಿ ಕೇಸಸ್ ಆದಾಗ ಹಾಸ್ಪಿಟಲೈಸೇಷನ್ ಅಂದರೆ ಹಾಸಿಗೆಗಳ ಅಗತ್ಯ ಇರುವಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಮನೆಗಳಲ್ಲಿ ಯಾರು ಐಸೋಲೇಟ್ ಆಗಿರ್ತಾರೆ ಅವ್ರ ಮೇಲೆ ನಿಗಾ ಇಡುವಂಥ ವ್ಯವಸ್ಥೆಯನ್ನು ಇನ್ನಷ್ಟು ಬಿಗಿಯಾಗಿ ನಾವು ಮಾಡಬೇಕು. ಹೆಚ್ಚು ಖಾಸಗಿ ಕೆಲವು ಸಂಸ್ಥೆಗಳ ಜೊತೆ ಕೂಡ ಒಡಂಬಡಿಕೆ ಮಾಡಿಕೊಂಡು ಅದನ್ನು ಪರಿಪಕ್ವವಾಗಿ ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮೊದಲನೇ ಅಲೆಯಲ್ಲಿ ಕೂಡ ಹಂಗೆ ಆಗಿತ್ತು. ಬೆಂಗಳೂರಿನಿಂದ ದೂರದ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹರಡಿದ್ದು ಸುಮಾರು 1.5-2 ತಿಂಗಳಾದಮೇಲೆ ಆ ಅಪಾಯ ಇದ್ದೇ ಇದೆ. ಅದನ್ನು ಕೂಡ ಎಚ್ಚರಿಕೆಯನ್ನು ನೋಡ್ಕೋಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಪ್ರಯಾಣಿಕರು ಈ ರಾಜ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಅವರನ್ನು ಪರಿಶೀಲನೆ ಮಾಡಬೇಕು. ಅಂದರೆ ಟೆಸ್ಟ್ ರಿಪೋರ್ಟನ್ನು ನೋಡಿನೇ ಬಿಡುವಂಥ ಕೆಲಸ ಕೂಡ ಮಾಡಿ, ಇಲ್ಲಾಂತಂದರೆ ಅದರಿಂದ ಕೂಡ ಏರಿಕೆ ಆಗುವಂಥ ಸಂಭವ ಜಾಸ್ತಿ ಇದೆ. ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗುವಂಥ ಸೂಚನೆಯೇ ಕಾಣಿಸ್ತಾ ಇದೆ. ಮತ್ತು ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಬಗ್ಗೆ ಕೂಡ ಹೇಳಿದ್ದಾರೆ. ಅದನ್ನು ನೀವು ಹೆಚ್ಚು ಈಗಲೇ ಖರೀದಿ ಮಾಡಿ, ಖಾಸಗಿ ಸಂಸ್ಥೆಗಳಲ್ಲಿ ಕೂಡ ಇಲ್ಲ ಆಸ್ಪತ್ರೆಗಳಲ್ಲಿ, ಅವ್ರಿಗೂ ಕೂಡ ಸರ್ಕಾರದ ವತಿಯಿಂದನೇ ಸರ್ಕಾರದ ದರಕ್ಕೆ ನೀವು ಅವ್ರಿಗೂ ಕೂಡ ಕೊಡಬೇಕು.